ತಿಂಡಿ ಮಾಡ್ಕೊಂಡು ಹೊರಡಬೇಕು ಈಸಾಗೆ. ಫ್ರೀ ಬ್ರೇಕ್ಫಾಸ್ಟು ರೂಮ್ ತಗೊಂಡಿರೋದಕ್ಕೆ. ಸ್ನೇಹಿತರೆ ಬನ್ನಿ, ಇಲ್ಲಿ ತಿಂಡಿ ಏನೇನಿದೆ ನೋಡೋಣ. ಇಲ್ಲಿ ಪ್ಲೇಟ್ ತಗೋಬೇಕು. ಇದು ಮಸಾಲೆ ವಡೆ, ಪೈನಾಪಲ್ ಸ್ಟಿಕ್, ವೆಜ್ ಪೊಂಗಲ್, ಇಡ್ಲಿ, ಪೂರಿ, ಸಾಗು, ಸಾಂಬಾರ್, ಕೊಕೊನಟ್ ಚಟ್ನಿ, ಸ್ಪೆಷಲ್ ಚಟ್ನಿ, ಇದೆಲ್ಲ ಇದೆ. ಮಿಲ್ಕ್ ಬ್ರೆಡ್, ವೀಟ್ ಬ್ರೆಡ್, ಜಾಮ್, ಬಟರ್, ಗಂಜಿ, ಪಿಕ್ಕಲ್, ಇನ್ನೇನೇನೋ ಇದೆ, ಸ್ಯಾಂಡ್ವಿಚ್, ಕಾರ್ನ್ಫ್ಲೆಕ್ಸು ಎಲ್ಲ ಇದೆ. ಇದೇಲಿ ಬಫೆಟ್ ತಿಂಡಿ ನೋಡಿ. ಇಲ್ಲಿ ಕಾಂಪ್ಲಿಮೆಂಟ್ರಿ ಟೀ ಕಾಫಿನೂ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈಗ ತಿಂಡಿಯೆಲ್ಲ ಆಯಿತು, ಈಗ ಹೊರಡಬೇಕು ಈಸಾಗೆ. ಟೈಮು 8:10 ಆಗಿದೆ ಅನಿಸುತ್ತೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಹೋಗೋದು, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಎಣ್ಣೆ ಫುಲ್ ಕೈ ಕೊಡ್ತಾ ಇತ್ತು ಗಾಡಿ, ಏನಕ್ಕೂ ಗೊತ್ತಿಲ್ಲ. ವಾಟರ್ ವಾಶ್ ಆಗಿತ್ತಲ್ಲ ಅದಕ್ಕೆ ಅನಿಸುತ್ತೆ. ಹಣ ಬರಲ್ಲ. ಯಾವ ಊರು ಅವ್ರದ್ದು? ಸೋಮಾರ್ಪೇಟೆ. ಸೋಮಾರ್ಪೇಟೆ ಅವರು ಏನಕ್ಕೂ ಗೊತ್ತಿಲ್ಲ ಇಲ್ಲಿಗೆ ಬಂದಿದ್ದಾರೆ. ಇವನು ಗೊತ್ತಿರೋರು ಅಂತೆ ಮಾತಾಡಿಸ್ತ. ನಿನ್ನೆ ಈ ರೋಡ್ಗಳಲ್ಲಿ ಎಷ್ಟು ರೋಡ್ಗಳಲ್ಲಿ ಓಡಾಡಿದ್ದೀವಿ ಅಂತಲೇ ಗೊತ್ತಿಲ್ಲ ರೂಮ್ ತಗೊಳ್ಳೋದಕ್ಕೆ. ಸುಮಾರು 1.5 ಗಂಟೆ ಹುಡುಕಿದ್ದೀವಿ ರೂಮ್ಗಳನ್ನ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಈ ಲೈನ್ ಪೂರ್ತಿ ಸ್ಟೇನೇ ಇರೋದು. ನೀವು ಯಾರು ಇಶಾಗ್ ಬಂದು ಸ್ಟೇ ಆಗಬೇಕು ಅಂತಿದ್ದರೆ ಇಶಾದ ಹತ್ರ ಎಲ್ಲ ಸ್ಟೇ ಸಿಗೋದಿಲ್ಲ. ನೀವು ಕೊಯಂಬತ್ತೂರಲ್ಲೇ ಸ್ಟೇ ಆಗಬೇಕು. ಕೊಯಂಬತ್ತೂರಲ್ಲಿ ಎಲ್ಲಿ ಸ್ಟೇ ಆಗ್ತೀರ ಅಂದರೆ ಇಲ್ಲಿ ಗಾಂಧಿಪುರಮ್ ಅನ್ನೋ ಏರಿಯಾಗೆ ಬಂದರೆ ಹೋಟೆಲ್ ಬ್ಲೂ ಸ್ಟಾರ್ ಅಂತ ಹೇಳಿದ್ರೆ ಆ ಲೈನ್ ಪೂರ್ತಿ ಸ್ಟೇನೇ ಇರೋದು. ಅಲ್ಲಿ ಎಲ್ಲಿ ಬೇಕಾದರೂ ಸ್ಟೇ ಆಗ್ಬೋದು. ನೀವು ಒಂದು 500 ರೂಪಾಯಿಂದ 5,000-10,000 ಇದೆ ಸ್ಟೇ ಆಪ್ಷನ್ನು. ಲೆಫ್ಟಾ ರೈಟಾ? ನಾನು ಈಗ ಇಶಾ ಹೋಗಿ ಅಲ್ಲಿಂದ ಆಮೇಲೆ ನೋಡೋಣ ಪ್ಲ್ಯಾನ್ಸ್ ಏನು ಅಂತ. ಈಗ ಸದ್ಯಕ್ಕೆ ಇಶಾ ಒಂದೇ ಇರೋದು ಪ್ಲ್ಯಾನು. ಓಕೆ ಸ್ನೇಹಿತರೆ, ಈಗ ಇಶಾ ಫೌಂಡೇಶನ್ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರು ಅಡ್ರೆಸ್ಸೇ ಕರೆಕ್ಟಾಗಿ ಹೇಳೋದಿಲ್ಲ ಕೊಯಂಬತ್ತೂರಿಂದ. ಗೂಗಲ್ ಮ್ಯಾಪ್ ಹಾಕಿದ್ರೆ ಕೊಯಂಬತ್ತೂರನ್ನೇ 4 ರೌಂಡ್ ಹಾಕ್ಸುತ್ತೆ ಗೂಗಲ್ ಮ್ಯಾಪ್. ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ನೀವು ಅಷ್ಟೇ ಯಾರು ಬಂದರೆ ಯಾರನ್ನೂ ಅಡ್ರೆಸ್ ಕೇಳಬೇಡಿ. ಪೇರೂರು ಅಂತ ಹೇಳಿ, ಪೇರೂರಿಗೆ ಹೋಗಿ ಅಲ್ಲಿಂದ ಆಮೇಲೆ ಇಶಾ ಫೌಂಡೇಶನ್ ಹೋಗ್ಬೋದು. ನೀವು ಸುಮ್ಮನೆ ಅಲ್ಲಿ ಇಶಾ ಫೌಂಡೇಶನ್ ಇಶಾ ಫೌಂಡೇಶನ್ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ದಾರಿ ತೋರಿಸ್ತಾರೆ. ಅದಕ್ಕೆ ಯಾರನ್ನು ದಾರಿ ಕೇಳಬೇಡಿ. ಪೇರೂರು ಅಂತ ಬನ್ನಿ, ಪೇರೂರಿಗೆ ಹೋಗಿ ಆಮೇಲೆ ಇಶಾ ಫೌಂಡೇಶನ್ ಹೋಗಿ. ಸ್ಕೂಲ್ ಮಕ್ಕಳೆಲ್ಲ ಟಾಟಾ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿದ ಪ್ರಜೋ, ಅವ್ರು ಟಾಟಾ ಮಾಡೋ ಸ್ಕೂಲ್ ಮಕ್ಕಳಿಗೆ ಎಲ್ಲ ಟಾಟಾ ಮಾಡ್ತಾ ಇದ್ದಾರಲ್ಲ ನೋಡಿ, ನೋಡ್ಬೋದು ಸ್ಕೂಲ್ ಮಕ್ಕಳೆಲ್ಲ ಟಾಟಾ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚೇ, ಸ್ಕೂಲ್ ಬಂದ್ಬಿಡ್ತಾ ಹುಡುಗರದ್ದು. ಬಾಯ್. ನೋಡೋ ಪ್ರಜ್, ನನಗೆ ತಮಿಳ್ನಾಡು ಕೊಯಂಬತ್ತೂರಲ್ಲೂ ಫ್ಯಾನ್ಸ್ ಇದ್ದಾರೆ ನನಗೆ. ಸುಳ್ಳು, ಯಾವುದ್ಯಾವುದು ತೋಟ ಗೀಟ ಒಳಗೆಲ್ಲ ಹೋಗ್ತಾ ಇದೆ. ಚಿಕ್ಕ ರೋಡು, ಇನ್ನೊಂದು ಮಕ್ಕಳೆಲ್ಲ ಅವ್ರದೇ ರೋಡ ನಂಗೆ ಬರ್ತಾ ಇದ್ದಾರೆ. ನಾವು ಹೆಂಗೆ ಹೋಗ್ಬೇಕು ಅಂದರೆ ನಮ್ಮಪ್ಪಂದು ರೋಡ್ ಅನ್ನೋ ಥರ ಹೋಗ್ಬೇಕು, ಇಲ್ಲ ರೋಡ್ ಯಾರಪ್ಪಂದಾದ್ರೆ ಏನು ಅನ್ನೋ ಥರ ಹೋಗ್ಬೇಕು. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಓಕೆ ಸ್ನೇಹಿತರೆ, ಇಲ್ಲಿ ರೈಟಿಗೆ ತಗೋಬೇಕು, ಇನ್ನೂ 7 ಕಿಲೋಮೀಟರ್ಸ್ ಇದೆ. ಪೇರೂರಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ಬಂದ್ವಿ.
ಈಗ ಇಲ್ಲಿಂದ 7 ಕಿಲೋಮೀಟ್ರು. ಕೊನೆಗೂ ಅಲ್ಲಿ ಇಲ್ಲಿ ಅಡ್ರೆಸ್ ಕೇಳಿ ಅವ್ರಿವ್ರ ಹತ್ರ ಬಂದಿದ್ದೀವಿ ಇಲ್ಲಿಗೆ. ನಮ್ಮದು 7 ಕಿಲೋಮೀಟರ್ಸ್ ಇದೆ ಅಷ್ಟೇ. ಯಾರು ಅಡ್ರೆಸ್ಸೇ ಕರೆಕ್ಟಾಗಿ ಹೇಳೋದಿಲ್ಲ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಇಲ್ಲಿ ಯಾರಿಗೂ ಇಶಾ ಫೌಂಡೇಶನ್ ಕಂಡ್ರೆ ಆಗಲ್ಲ ಅನಿಸುತ್ತೆ. ಇಶಾ ಅಂತ ಹೆಸರು ಎತ್ತಿದ್ರೆ ಮುಖ ಒಂಥರ ಮಾಡ್ಕೋತಾರೆ. ಏನು ವಿಷಯ ಗೊತ್ತಿಲ್ಲ. ಇವರು ಕೊಯಂಬತ್ತೂರಿಂದ ಇಲ್ಲಿ ತನಕ ಒಂದು ಬೋರ್ಡು ಸರಿಯಾಗಿ ಹಾಕಿಲ್ಲ. ಅಲ್ಲೆಲ್ಲೋ ಈಗ ಒಂದು ಕಿಲೋಮೀಟ್ರಿಂದ ಏನೋ ಒಂದೆರಡು ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ಇಶಾ ಫೌಂಡೇಶನ್ ಅಂತ ಹೇಳ್ಬಿಟ್ಟು ದಾರಿ ಹಾಕಿರೋದು. ಅಲ್ಲಿ ಕೊಯಂಬತ್ತೂರಿಂದನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಬೋರ್ಡು. ಯಾರನ್ನ ಕೇಳೋದು ಬೇಕಾಗಿರಲಿ, ಏನೂ ಇರಲ್ಲ. ಈ ನನ್ನ ಮಕ್ಕಳು ಅಡ್ರೆಸ್ ಕರೆಕ್ಟಾಗಿ ಹೇಳಲ್ಲ, ಏನಿಲ್ಲ. ಕಡೆ ಕಡೆ ಬೆಟ್ಟ ಎಲ್ಲ ಹೆಂಗಿದೆ ಅಂತ. ಧ್ಯಾನಲಿಂಗಂ, ಧ್ಯಾನಲಿಂಗ ಅದು ಬೇರೆ ಸಪ್ರೇಟಾ? ಹಾಂ ಹಾಂ. ಇದೇನು ಐಶಾ? ಈ ಕಡೆ ಧ್ಯಾನಲಿಂಗ, ಆ ಕಡೆಯಿಂದ ಬರ್ಬೇಕಾರೆ ಹೋಗೋಣ ಇಲ್ಲಿಗೆ. ಇದೇನಿದು ವಿಷಯ? ಹೌದಾ? ಏನು ಆಮೇಲೆ ನೋಡೋಣ. ಅದು ಕ್ರೌಡ್ ಇವತ್ತು ಕಮ್ಮಿ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ನೋಡಬೇಕು, ಹೇಳೋಕ್ಕಾಗಲ್ಲ. ಯಾಕೆಂದರೆ ವೀಕೆಂಡ್ ಏನಲ್ಲ, ಈಗ ಮೋಸ್ಟ್ಲಿ ಕಮ್ಮಿನೇ ಇರ್ಬೋದು ಕ್ರೌಡು. ಕಮ್ಮಿ ಇದ್ದರೆ ಒಳ್ಳೆಯದು, ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಬೋದು, ಒಂದೆರಡು ರೀಲ್ಸು ಎಲ್ಲ ಮಾಡ್ಬೋದು. ಇದೇನಿದು ಫಾರೆಸ್ಟ್ ಚೆಕ್ ಪೋಸ್ಟ್ ಅನಿಸುತ್ತೆ. ಯಾವ ಕಡೆ ಹೋಗಬೇಕು? ಇರೋದೇ ಒಂದೇ ರೋಡಲ್ಲ, ಅಲ್ಲ ಅದು ಲೆಫ್ಟ್ಗೆ ಹೋಗ್ತಾ ಇದೆ ಚೆಕ್ ಪೋಸ್ಟು. ಅವು ಚೆಕ್ ಪೋಸ್ಟ್ ಎಂಟ್ರಿ ಆದ್ವಿ, ಚೆಕ್ ಪೋಸ್ಟ್ ಎಂಟ್ರಿ ಆದ್ವಿ. ಈಗ ಇನ್ನೊಂದು 3 ಕಿಲೋಮೀಟ್ರು ಇಲ್ಲ 4 ಕಿಲೋಮೀಟ್ರ್ ಇರ್ಬೋದು. ಬನ್ನಿ ನೋಡೋಣ. ಗಾಡಿಗಳೇನು ಜಾಸ್ತಿ ಇಲ್ಲ. ಹಿಂಗ ಲೆಫ್ಟಾ ಸ್ಟ್ರೈಟಾ? ಸ್ಟ್ರೈಟಾ ಲೆಫ್ಟಾ? ಇದು ಕಿಲೋಮೀಟರ್ ಅಂತ ಇದೆ. 1 ಕಿಲೋಮೀಟರ್ ಅಂತ ಅಷ್ಟೇನಾ? ಪಕ್ಕನಾ? ಓ, ಅಲ್ಲಿ ಕಾಣ್ತಾ ಇದೆ. ನಾವು ನೋಡೋ ಗೊತ್ತೇ ಆಗಿಲ್ಲ. ಛೇ, ಕಾಲಿಗೆಲ್ಲ ನೀರು ಹರಿಬಿಡ್ತು. ಪಾರ್ಕಿಂಗಲ್ಲಿ ಗಾಡಿಗಳೇ ಇಲ್ಲ, ಕ್ರೌಡ್ ಏನಿಲ್ಲ ಇವತ್ತು. ಬಂತು ಬಂತು ಇಶಾ, ಬಂದೇ ಬಿಡ್ತು ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸಗಡಿ ಅಂತೂ ಇಂತೂ ಅಲ್ಲಿ ಇಲ್ಲಿ ಕೇಳ್ಕೊಂಡೆಲ್ಲ ಕೊನೆಗೂ ಇಶಾಗೆ ಬಂದ್ವಿ. ಸಖತ್ತಾಗಿದೆ ಪ್ಲೇಸ್. ಇಲ್ಲಿ ಯಾಕೆ ಅಲೌಡ್ ಇಲ್ಲ? ಬೈಕ್ ಪಾರ್ಕಿಂಗ್ ಇಲ್ಲೇ, ಗಾಡಿ ಇಲ್ಲೇ ನಿಲ್ಲಿಸಿ ಹೋಗ್ಬೇಕು ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಇಶಾಗ್ ಬಂದಿದ್ದೀವಿ. ಎಲ್ಲ ಫುಲ್ಲು ಫೋಟೋಶೂಟಲ್ಲಿ ಬ್ಯುಸಿ ಆಗಿದ್ದಾರೆ. ಒಬ್ಬರು ಕೈ ಮುಗಿತಾ ಇಲ್ಲ, ಎಲ್ಲ ಕೈಯಲ್ಲಿ ಫೋನ್ ಇದೆ ಅಷ್ಟೇ. ನಮ್ಮ ದೇಶ ಇದ್ದೀರಿ, ನಾವು ಕೊಟ್ಟಿರೋ ದೇಶ ಇದು. ಓಕೆ ಸ್ನೇಹಿತರೆ, ಈಗ ಇಲ್ಲಿಂದ ಆ ಕಡೆ ಹೋಗ್ತಾ ಇದೀವಿ. ಅಲ್ಲಿ ಏನೋ ಆಶ್ರಮ ಇದೆ ಅಂತೆ, ಮೆಡಿಟೇಷನ್ನು ಇನ್ನೇನೋ ಇದೆ, ಆ ಕಡೆ ಹೋಗಬೇಕು. ನೋಡಿ, ಎಲ್ಲ ಕಡೆ ಬರೀ ಫೋಟೋ ಫೋಟೋ ಫೋಟೋ, ಕೈ ಮುಗಿಯವ್ರು ಯಾರೂ ಇಲ್ಲ, ಎಲ್ಲರೂ ಫೋಟೋ ತೆಗಿಯವ್ರೆ. ನೋಡಿ, ಇಲ್ಲಿ ಎತ್ತಿನ ಗಾಡಿ ಎಲ್ಲ ಇದೆ.
ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಟಿಕೆಟ್ ಎಷ್ಟೋ ಇದೆ, ಇದರದ್ದು ಫೀಸ್ ಎಲ್ಲ ಇದ್ರ ಮೇಂಟೆನೆನ್ಸ್ ಹೋಗುತ್ತೆ. ನೋಡಿ ಹೆಂಗಿದೆ ಹಸುಗಳು ನೋಡಿ, ಇಲ್ಲೊಂದು ರೆಡಿ ಆಗಿದೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ. ನೋಡಿ ನೋಡಿ ಹೊರಡ್ತಾ ಇದೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ತೋದು ಟೈರ್, ರಾಯಲ್ ಎನ್ಫೀಲ್ಡ್ ಬುಲೆಟ್ ಟೈರ್ಸ್ ಅಂಡ್ ಲೈಟ್ ವೈಟ್ ವುಡನ್. ನೋಡಿ ಅದೋಯ್ತು, ಇನ್ನೊಂದು ಬರ್ತಾ ಇದೆ. ಹಿಂಗೆ ಹೇಳಿದ ತಕ್ಷಣ ನಿಲ್ಲುತ್ತೆ, ಆ ಥರ ಪಳಗಿಸಿದ್ದಾರೆ ಅವರು. ಮಾತಾಡ್ತಿದ್ದಾರೆ ಅವರು. ಓಕೆ ಸ್ನೇಹಿತರೆ, ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ, ಅಲ್ಲಿ ಓಡ್ ಬಂದ್ವಿ. ಅಲ್ಲಿ ಒಳಗಡೆ ಮೆಡಿಟೇಷನ್ ಅಲ್ಲೆಲ್ಲ ಇತ್ತು, ಅಲ್ಲೆಲ್ಲ ಫೋನ್ ಅಲೋ ಇಲ್ಲ. ಅಲ್ಲಿ ಓಡ್ ಬಂದ್ವಿ, ಅಲ್ಲಿ ಇದೆ ಅದು ಹಿಂದೆ. ಈಗ ಬೈಕು ಆ ಕಡೆ ಮೂಲೆಯಲ್ಲಿದೆ, ಅದನ್ನು ತಗೊಂಡು ಹೊರಡಬೇಕು. ಓಕೆ ಸ್ನೇಹಿತರೆ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಶಾ ಇಂದ ಈಗ ಬೈಕ್ ಇವ್ನು ಓಡಿಸ್ತಾ ಇದ್ದಾನೆ. ಓಕೆ ಸ್ನೇಹಿತರೆ, ಇಲ್ಲಿಂದ ಈಗ ಹೊರಡೋಣ. ಇಶಾ ಎಲ್ಲ ನೋಡ್ಕೊಂಡು ಬಂದಾಯ್ತು, ಈಗ ಇಲ್ಲಿಂದ ಊಟಿ ಹೊರಡೋಣ. ಫ್ಯಾನ್ ಆಫ್ ಮಾಡೋದಲ್ವಾ, ಇದೇ ಆಫ್ ಆಗುತ್ತಾ? ರೂಮ್ ನಂಬರ್ 105, ಹೋಟೆಲ್ ಬ್ಲೂ ಸ್ಟಾರ್. ಚೆಕ್ಔಟ್ ಮಾಡ್ತೀವಿ ಈಗ, ಬನ್ನಿ. ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 10 ಮೆಟ್ಲಿದೆ. ನಿನ್ನೆಯಿಂದ ಒಂದು ಸತಿ ಮೆಟ್ಲಲ್ಲೇ ಇಳಿಲಿಲ್ಲ. ಲಿಫ್ಟಲ್ಲೇ ಹೋಗೋದ, ಲಿಫ್ಟಲ್ಲೇ ಬರೋದ ಅಂತ ರಿಸೆಪ್ಷನ್ಗೆ ಬಂದ್ವಿ. ಚೆಕ್ಔಟ್ ಮಾಡಬೇಕು ಈಗ. ಕಾಫಿ ಟೀ ಎಲ್ಲ ಬೆಳಗ್ಗೆ ಇಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ರು, ಇವಾಗ ಕೊಡಲ್ಲ ಅನಿಸುತ್ತೆ. ಇದೇ ನಮ್ಮ ಬೈಕು, ನೆನ್ನೆ ತಾನೇ ವಾಶ್ ಮಾಡಿಸ್ದೆ, ಅಷ್ಟು ಬೇಗ ಗಲೀಜಾಗೋಗಿದೆ. ಶಶಾಂಕ್ ಹೇಳ್ದ ವಾಶ್ ಮಾಡಿಸ್ಬಿಡ ಕಣೋ, ಇಲ್ಲಿ ಊಟಿಲೂ ಮಳೆ, ಮತ್ತೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂದ. ನಾನು ಕೇಳಬೇಕಲ್ಲ, ಏ ಏನಾಗಲ್ಲ ಇರೋ, ಫುಲ್ಲು ಗಲೀಜಾಗ್ಬಿಟ್ಟಿದೆ ಗಾಡಿ ಅಂದ್ಬಿಟ್ಟು ವಾಶ್ ಮಾಡಿಸ್ದೆ, ಮತ್ತೆ ಗಲೀಜಾಗೋಯ್ತು. ಈಗ ಊಟಕ್ಕೆ ತೊಗೊಂಡೋದ್ರೆ ಇನ್ನೂ ಗಲೀಜಾಗುತ್ತೆ ಮಳೆಗೆ. ಓಕೆ ಬನ್ನಿ ಹೊರಡೋಣ ಈಗ. ಸರಿನ ಓಕೆ. ಹಂಗೆ ಸುಮಾರಾಗಿ ಮಾಡ್ರೇಟಾಗಿದೆ ವೆದರು, ಅಲ್ಲಿ ನೋಡಬೇಕು. ಊಟಿಲಿ ಫುಲ್ಲು ಮಳೆ ಅಂತೆ, ಹುಡುಗ ಫೋನ್ ಮಾಡಿದ್ದ, ಫುಲ್ಲು ಮಳೆ ಬನ್ನಿ ಅಲ್ಲಿ ಇಲ್ಲಿ ಹೋಗೋಣ ಪ್ಲೇಸಸ್ಗೆ ಅಂತ ಹೇಳಿದ್ದಾನೆ. ನೋಡಬೇಕು, ಇಲ್ಲಿಂದ ಹೋಗೋದು 3 ಗಂಟೆ ಆಗೋಗುತ್ತೆ. 3 ಗಂಟೆ ಅಂದರೆ 3 ಅವರ್ಸ್ ಜರ್ನಿ, 2 ಕಾಲು ಈಗ, 3 ಕಾಲು, 4 ಕಾಲು, 5 ಕಾಲಿಗೆಲ್ಲ ಹೋಗ್ತೀವಿ ಅಂತ ಅನಿಸುತ್ತೆ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಓಕೆ ಸ್ನೇಹಿತರೆ, ಈಗ ಪೆಟ್ರೋಲ್ ಖಾಲಿ ಆಗಿದೆ, ಇಲ್ಲೇ ಪೆಟ್ರೋಲ್ ಹಾಕ್ಸೋಣ. ಇದು ಯಾವುದು ಮೆಟ್ಟು ಪಾಳ್ಯ ಮಾತ್ರ, ಏನು ಬೆಟ್ಟ ಹತ್ತಬೇಕು ಆಮೇಲೆ ಅಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಸಿಗೋದಿಲ್ಲ, ಅದಕ್ಕೇ ಇಲ್ಲೇ ಪೆಟ್ರೋಲ್ ಹಾಕ್ಸೋಣ ಅಂತ. ಎಷ್ಟಿಗೆ ಹಾಕ್ಸೋಣ ಫ್ರಿಜ್ಜು? 500 ರೂಪಾಯಿ ಹಾಕ್ಸೋಣ, 1000 ರೂಪಾಯಿ ಹಾಕ್ಸೋಣ. ಹಾಂ 1000. ಎಷ್ಟು ಟ್ಯಾಂಕ್? 15 ಲೀಟ್ರ್, ಮುಂಚೆ ಒಂದು 2-3 ಲೀಟ್ರ್ ಇರುತ್ತಲ್ಲ. 15 ರಿಂದ ಇನ್ನು ಮೇಲೆ 15 ಲೀಟ್ರ್. ಆಲ್ಮೋಸ್ಟ್ ಫುಲ್ ಆಗಿದೆ, 1000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀವಿ ಈಗ.
ಏನು ಇನ್ನೊಂದು 100 ರೂಪಾಯಿ ಹಾಕಿದ್ರೆ ಫುಲ್ ಆಗ್ತಿತ್ತೇನೋ, ಇರಲಿ ರೌಂಡ್ ಫಿಗರ್ ಅಂತ 1000 ರೂಪಾಯಿ ಹಾಕಿಸ್ದೆ. ರೌಂಡ್ ಫ್ಯೂಯಲ್ ಫೈನಾನ್ಸಿಂಗ್ ಸರ್ವಿಸ್, ಫ್ಯೂಯಲ್ಗೂ ಫೈನಾನ್ಸ್ ಮಾಡ್ತಾರ? ಹಾಂ ಯಾರ ಕರೆಕ್ಟಾಗಿ ಇರ್ಕ ಹೊರಡೋಣ ಹೊರಡೋಣ. ಏನು ಇಲ್ಲಿ ಬೇಡ, ಊಟಿಲಿ ಬೇಕಾದ್ರೆ ಇರೋಣ, ಊಟಿಲಿ ಇರೋಣ ಬೇಕಾದ್ರೆ.